ಶಾಲೆಗಳು ಸರ್ವಧರ್ಮ ಸಮನ್ವಯ, ಶಾಲೆಗಳಲ್ಲಿ ಯಾವುದೇ ರೀತಿಯ ಧರ್ಮಕ್ಕೆ ಸಂಬಂಧಿಸಿದಂತೆ ಪೂಜೆಗಳು ಪ್ರಾರ್ಥನೆಗಳು ಮಾಡುವಂತಿರಲ್ಲ. ಆದರೆ ಮುಳಬಾಗಿಲಿನ ಸೋಮೇಶ್ವರ ಪಾಳ್ಯದ ಬಳೆ ಚೆಂಗಪ್ಪ ಕನ್ನಡ ಮಾದರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 20ಕ್ಕೂ ಹೆಚ್ಚು ಜನ ಮಕ್ಕಳು ನಮಾಜ್ ಮಾಡಿರುವುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಲಾಕ್ಡೌನ್ ಬಳಿಕ ಸ್ಥಗಿತಗೊಂಡಿದ್ದ ಶಾಲೆಗಳು ಮರು ಪ್ರಾರಂಭವಾದ ಬಳಿಕ ಹೆಚ್ಚಿನ ಸಂಖ್ಯೆಯ ಮಕ್ಕಳು ಶಾಲೆಗೆ ಹಾಜರಾಗುತ್ತಿದ್ದಾರೆ. ಈ ನಡುವೆಯೂ ಸಹ ಪ್ರತಿ ಶುಕ್ರವಾರ ಮುಸ್ಲಿಂ ಸಮುದಾಯದ ಮಕ್ಕಳು ನಮಾಜ್ಗೆ ಹೋಗಬೇಕೆಂದು ರಜೆ ಪಡೆಯುವುದು ಕಂಡುಬಂದಿದೆ. ನಮಾಜ್ ಮಾಡಿ ಬರುವುದಾಗಿ ಹೋದವರು ಮರಳಿ ಮಕ್ಕಳು ಶಾಲೆಗೆ ವಾಪಸ್ ಬರದಿರುವುದನ್ನು ಕಂಡು ಶಾಲೆಯ ಪ್ರಾಂಶುಪಾಲರು ಶಾಲೆಯ ಕೊಠಡಿಯೊಂದರಲ್ಲೇ ಮಕ್ಕಳಿಗೆ ನಮಾಜ್ ಮಾಡಲು ಅವಕಾಶ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ರೀತಿಯ ಒಂದು ಧರ್ಮಕ್ಕೆ ಸೇರಿದಂತೆ ಪ್ರಾರ್ಥನೆ ಪೂಜೆ ಸೇರಿ ಯಾವುದೇ ಚಟುವಟಿಕೆಗಳು ನಡೆಸುವಂತಿಲ್ಲ. ಹೀಗಾಗಿ ಒಂದು ಸಮುದಾಯದ ಮಕ್ಕಳಿಗೆ ಪ್ರಾರ್ಥನೆ ಮಾಡಲು ಅವಕಾಶ ನೀಡಿರುವುದು ಸರಿಯಲ್ಲ ಎಂಬ ಭಾವನೆ ವ್ಯಕ್ತವಾಗಿದೆ. ಮಗು ಇದು ಓಡಾಡ್ಕೊಂಡಿದ್ದಾಳೆ, ಬೇರೆ ಮಕ್ಕಳ ಕೈಯಲ್ಲಿ ಹೇಳಿ ಕಳಿಸಿದ್ರೆ ಬರಲಿಲ್ಲ. ನಾನು ಕ್ಲಾಸ್ ಟೀಚರು ಇಬ್ಬರು ಅಲ್ಲಿ ಹೋದ್ವಿ. ಅಲ್ಲಿ ಹೋದ ತಕ್ಷಣ ಬಿ ಒ ಮೇಡಮ್ ಫೋನ್ ಮಾಡಿದ್ರು, ಏನಪ್ಪ ಫೀಲ್ಡಲ್ಲಿ ನಡೀತಾ ಇದೆಯಂತೆ, ಇದು ನಮಾಜ್ ನಡೀತಾ ಇದೆ ಅಂತ. ಮೇಡಮ್ ನನಗೆ ಗೊತ್ತಿಲ್ಲ, ಈಗಲೇ ನಾನು ಸ್ಕೂಲ್ ಹತ್ರ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸ್ಕೂಲ್ ಹತ್ರ ಬಂದೆ. ಬರೋ ಅಷ್ಟೊತ್ತಿಗೆ ಅವ್ರು ಮೀಡಿಯಾದವ್ರು ಕೇಳಿದರು, ಸರ್ ನಮ್ಗೆ ಗೊತ್ತಿಲ್ಲ, ಗೊತ್ತಿಲ್ಲದಿರಾ ನಡೆದೋಗಿದೆ, ಇನ್ನು ಮುಂದೆ ಈ ಥರ ಮಾಡೋಕ್ಕೂ ಬಿಡೋದಿಲ್ಲ, ನನಗೆ ಗೊತ್ತಿಲ್ಲ, ಇಲ್ಲೆಲ್ಲರೂ ಒಂದೇ, ನಾವು ಯಾರಿಗೇ ಆಗಲಿ ನಮಾಜ್ ಮಾಡಿ ಇದು ಮಾಡಿ ಅಂತ ನಾವು ಹೇಳಿಲ್ಲ. ಮಕ್ಕಳು ನಾನು ಅಲ್ಲಿ ಹೋಗ್ತಾ ಇದ್ರು ಕೂಗಿ ಹೇಳಿದರು, ಮಿಸ್ ನಾವು ಇಲ್ಲೇ ಮಾಡ್ಕೊತೀವಿ ಅಂತ. ಅಪ್ಪ ಕ್ಲಾಸ್ ರೂಮ್ಗೆ ಟೀಚರ್ ಬರ್ತಾರೋ, ಊಟ ಮಾಡ್ತಾ ಇದ್ದಾರೆ, ಒಂದು 40 ಆಗೋಗುತ್ತೆ ಸರ್. ಮಾಡಿಸ್ಬೇಕು ಇಲ್ಲ ಸರ್, ನಮ್ಗೆ ಯಾರು ಹೇಳಿಲ್ಲ ಸರ್, ನಾವು ಯಾವ ಪ್ರೆಜರ್ಗೆ ಯಾವುದಕ್ಕೂ ನಾವು ಇದಿಲ್ಲ. ಮಕ್ಕಳಿಗೂ ನಾನು ಕ್ಲಾಸ್ ರೂಮ್ ನಡೀರಪ್ಪ, ಇವಾಗ ಪ್ರೆಸಿಡೆಂಟ್ ಇದ್ದಾರೆ ಜಯರಾಮ್ ಸರ್, ವಾರಕ್ಕೆ ಇದು 15 ದಿವಸಕ್ಕೆ ಒಂದೊಂದು ಮೀಟಿಂಗ್ ಕರೆಸ್ತೀವಿ, ಹಾಗೇನಾದ್ರೂ ಇದ್ರೆ ಅವ್ರ ಗಮನಕ್ಕೆ ತರ್ತಾ ಇದ್ದೆ ನಾನು. ಜಯರಾಮ್ ಮಾಸ್ಟರ್ ಗಮನಕ್ಕೆ ತರ್ದಿರಾ, ನಾನು ಏನೂ ಮಾಡೋದಿಲ್ಲ ಸರ್. ಮಾನ್ಯ ಮುಖ್ಯಮಂತ್ರಿಗಳು ಎಂ ಪಿಗಳಾಗಿರ್ತಕ್ಕಂಥ ಮುನಿಸ್ವಾಮಿ ಅವರು ಆಶ್ವಾಸನೆ ಕೊಟ್ಟಿದ್ದರಿಂದ ಇವತ್ತು ಇದು ನಡೆದಿರತಕ್ಕಂಥ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಈ ಘಟನೆಯನ್ನು ನೊಂದುಕೊಂಡು, ಯಾಕೆಂತೇಳಿದ್ರೆ ಈ ಒಂದು ಶಾಲೆಗೆ ಒಂದು ಇತಿಹಾಸವಿದೆ. ಈ ಶಾಲೆಯಲ್ಲಿ ಇವತ್ತ ಮಕ್ಕಳು IAS IPS ಆಫೀಸರ್ಗಳಾಗಿದ್ದಾರೆ, ಅವ್ರಿಗೆಲ್ಲರೂ ಸಹ ಭಾಳ ದುಃಖವಾಗಿದೆ. ಇದಕ್ಕೆ ಯಾರೇನು ಪ್ರೇರಣೆಯನ್ನು ಕೊಟ್ಟಿಲ್ಲ, ಪ್ರೇರಣೆ ಕೊಡದಲ್ಲಿ ಆಯಮ್ಮ ಸ್ವಇಚ್ಛೆಯಿಂದ ತಮ್ಮ ಸಹೋದ್ಯೋಗಿಗಳಿಗೆ ಆಗಲಿ, ಶಾಲೆಯ ಒಂದು ಇದು ಕಮಿಟಿಗೆ ಆಗಲಿ, ಸಾರ್ವಜನಿಕ ಆಗಲಿ, ಯಾರೂ ತಿಳಿಸಿರಲಿಲ್ಲ. ಸ್ವಯಂ ಪ್ರೇರಣೆಯಿಂದ ಈ ರೀತಿ ಮಾಡಿರ್ತಕ್ಕಂಥ ಘಟನೆಯಿಂದ ಈ ಒಂದು ಅಚಾತುರ್ಯ ನಡೆದಿದೆ. ಇದೆಲ್ಲರೂ ಆದ ಅದೇ ವಿದ್ಯಾರ್ಥಿಗಳು ಭಾಳ ನೋವಿನ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನದಂತೆ ಇದು ಭಾವಿಸ್ಕೊಂಡಿರ್ತಕ್ಕಂಥ ಈ ಶಾಲೆಗೆ ಇಂಥ ಘಟನೆ ನಡೆಯಲ್ಲ ಅಂತಕ್ಕಂಥ ದುಃಖವನ್ನು ಭರಿಸಲಾರದೆ ಈ ದಿವಸ ನಡೆದಿರ್ತಕ್ಕಂಥ ಯುವಕರು ತಮ್ಮ ಒಂದು ಅಳಲನ್ನು ತೋಡಿಕೊಂಡು ಆಸ್ಟ್ರೇಷನ್ ವ್ಯಕ್ತಪಡಿಸಿದ್ದಾರೆ. ದಯವಿಟ್ಟು ಇದನ್ನು ಇಲ್ಲಿಗೆ ಮುಕ್ತಾಯ ಮಾಡಿ ಮೇಲಿನ ಅಧಿಕಾರಿಗಳಿಂದ ಸೋಮವಾರ ಬರ್ತಕ್ಕಂಥ ಆದೇಶವನ್ನು ನಾವು ಪಾಲಿಸ್ ನೋಡಿಕೊಂಡು ಮುಂದಿನ ಒಂದು ಕ್ರಮವನ್ನು ಕೈಗೊಳ್ಳಬೇಕಂತ ನಾನು ಸಾರ್ವಜನಿಕರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತು ಈ ಅವಕಾಶ ಕೊಟ್ಟಿದ್ದರನ್ನು ವಂದಿಸಿ ನಮ್ಮ ಮಾತನ್ನು ಕೇಳಿ ಚದುರಿಸಿದ್ದಕ್ಕೆ ನಿಮಗೆಲ್ಲ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.